ಇಡಿ ಕಚೇರಿಯಲ್ಲೇ ಡಿಕೆ ಬ್ರದರ್ಸ್ ವಿಚಾರಣೆ ಮುಕ್ತಾಯವಾಗಿದೆ. ದೆಹಲಿಯ ವಿದ್ಯುತ್ ಲೈನ್ನಲ್ಲಿನ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ವಿಚಾರಣೆ ಕೂಡ ಮುಕ್ತಾಯವಾಗಿದೆ. ಡಿಕೆ ಬ್ರದರ್ಸ್ಗೆ ಭೋಜನಕ್ಕೆ ವಿರಾಮ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಇಡಿ ಕಚೇರಿಯಲ್ಲಿ ಡಿಕೆ ಬ್ರದರ್ಸ್ಗೆ ಇವತ್ತು ಗ್ರಿಲ್ ನಡೆದಿದೆ. ಅಧಿಕಾರಿಗಳು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿರುವಂಥದ್ದು. ಈಗ ಕೊಂಚ ಬ್ರೇಕ್ ಕೂಡ ಕೊಟ್ಟಿದ್ದಾರೆ. ಡಿಕೆ ಬ್ರದರ್ಸ್ಗೆ ಭೋಜನಕ್ಕೆ ವಿರಾಮವನ್ನು ಕೊಟ್ಟಿದ್ದಾರೆ. 4 ಗಂಟೆಗಳ ಕಾಲ ಸತತವಾಗಿ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಯಂಗ್ ಇಂಡಿಯಾಗೆ ದೇಣಿಗೆ ನೀಡಿರುವ ಬಗ್ಗೆ ಈ ವಿಚಾರಣೆ ನಡೆದಿರುವಂಥದ್ದು. ವಿಚಾರಣೆ ಬಳಿಕ ಮಧ್ಯಂತರ ವಿರಾಮವನ್ನು ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ನಿನ್ನೆ ರಾತ್ರಿಗೆ ದೆಹಲಿಗೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ತೆರಳಿದ್ರು. ಇದಕ್ಕೂ ಮುಂಚೆ ನೋಟಿಸನ್ನು ಏನು ಕೊಟ್ಟಿದ್ರು, ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಇಡಿ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಭಾರತ್ ಜೋಡೋ ಯಾತ್ರೆ ನಡೀತಾ ಇದೆ, ದಯವಿಟ್ಟು ವಿಚಾರಣೆ ಈಗ ಸದ್ಯಕ್ಕೆ ಬೇಡ, ಡೇಟನ್ನು ಮುಂದಿನ ಡೇಟ್ ನನಗೆ ಕೊಡಿ ಅಂತ ಕೇಳಿದರು. ಆದರೆ ಇಡಿ ಅಧಿಕಾರಿಗಳು ಇದಕ್ಕೆ ಸೊಪ್ಪನ್ನು ಹಾಕಿರಲಿಲ್ಲ. ಹೀಗಾಗಿ ನಿನ್ನೆ ರಾತ್ರಿಯೇ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ದೆಹಲಿಗೆ ತೆರಳಿದ್ರು. ಈಗ ಇಡಿ ವಿಚಾರಣೆ ಕೂಡ ನಡೀತಾ ಇದೆ. ಇದಕ್ಕೂ ಮುನ್ನ ಏನು ಯಂಗ್ ಇಂಡಿಯಾಗೆ ದೇಣಿಗೆ ನೀಡಿರುವ ಬಗ್ಗೆ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ವಿಚಾರಣೆ ಬಳಿಕ ಮಧ್ಯಂತರ ವಿರಾಮವನ್ನು ಕೂಡ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಸಾಕಷ್ಟು ಸತತವಾಗಿ 4 ಗಂಟೆಗಳ ಕಾಲ ಈ ಒಂದು ವಿಚಾರಣೆ ನಡೆದಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಸಹೋದ್ಯೋಗಿ ಚೇತನ್ ಮಾವು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಾವು ನೋಡ್ತಾ ಇದ್ದೀವಿ ಡಿ ಕೆ ಬ್ರದರ್ಸ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಮೊನ್ನೆ ತಾನೇ ರಾಮನಗರದಲ್ಲೂ ಕೂಡ CBI ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಅನ್ನೋ ಬಗ್ಗೆ ಡಿ ಕೆ ಶಿವಕುಮಾರೇ ಮಾತನಾಡಿದರು. ಈಗ ಇಡಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಇವ್ರಿಗೆ ಏನೆಲ್ಲ ಉತ್ತರಗಳನ್ನು ಡಿ ಕೆ ಬ್ರದರ್ಸ್ ಕೊಟ್ಟಿದ್ದಾರೆ ಅಂತ. ಹೌದು ವಿಶ್ವನಾಥ್, ಇಲ್ಲಿ ಇಡಿ ಅಧಿಕಾರಿಗಳು DK ಬ್ರದರ್ಸ್ಗೆ ಬಿಟ್ಟು ಬಿಡದೆ ಕಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಿಸಿದಂತೆ ದೇಣಿಗೆ ನೀಡಿರುವ ವಿಷಯವಾಗಿ ಇವತ್ತು DK ಬ್ರದರ್ಸ್ ಅಂದ್ರೆ DK ಸುರೇಶ್ ಮತ್ತು DK ಶಿವಕುಮಾರ್ ಅವರನ್ನ ಇಡಿ ವಿಚಾರಣೆಗೆ ಕರೆದಿತ್ತು. ಅದೇ ರೀತಿ ಇವತ್ತು ಬೆಳಿಗ್ಗೆ 10:30ಕ್ಕೆ ಇಡಿ ಕಚೇರಿ ಅಂದ್ರೆ ದೆಹಲಿಯ ವಿದ್ಯುತ್ ಲೇನ್ ರಸ್ತೆಯಲ್ಲಿರುವಂತಹ ದೆಹಲಿ ಕಚೇರಿಗೆ DK ಶಿವಕುಮಾರ್ ಮತ್ತು DK ಬ್ರದರ್ಸ್ ಇಬ್ಬರು ವಿಚಾರಣೆಗೆ ಹಾಜರಾಗಿದ್ರು. ಈ ವೇಳೆ ಯಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಯಾವ ರೀತಿ ನೀವು 25 ಲಕ್ಷ ರೂಪಾಯಿಯನ್ನ ದೇಣಿಗೆಯಾಗಿ ಈ ಸಂಸ್ಥೆಗೆ ಕೊಟ್ಟಿದ್ದೀರಿ, ಇದು ಇನ್ಕಮ್ ಟ್ಯಾಕ್ಸ್ ನಿಂದ ನಿರ್ಬಂಧ ಹೇರಲಾಗಿದೆ, ಹಾಗಿದ್ರೆ ನೀವು ಯಾವ ರೀತಿ ಕೊಟ್ಟಿದ್ದೀರಿ, ಎಲ್ಲಿಂದ ಕೊಟ್ಟಿದ್ದೀರಿ ಅನ್ನೋ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದೇ ರೀತಿ ತಮ್ಮ 10 ವರ್ಷದ ಏನು ವ್ಯವಹಾರಗಳ ಇದಾವೆ ಆ ಎಲ್ಲಾ ವ್ಯವಹಾರಗಳ ಬಗ್ಗೆ ಕೂಡ ನೀವು ದಾಖಲಾತಿಗಳನ್ನ ಸಲ್ಲಿಸಬೇಕು ಅಂತ ಇಡಿ ಅಧಿಕಾರಿಗಳು ಇವರಲ್ಲಿ ಪ್ರಶ್ನೆ ಮಾಡಿದ್ದಾರೆ. ವಿಶ್ವನಾಥ್, ಅದು ನೋಡ್ತಾ ಇದ್ವಿ DK ಬ್ರದರ್ಸ್ಗೆ CBI ಅಧಿಕಾರಿಗಳು ಒಂದು ಕಡೆ ಶಾಕ್ ಕೊಡ್ತಾರೆ, ಮತ್ತೆ ಇಡಿ ಅಧಿಕಾರಿಗಳು ಕೂಡ ಶಾಕ್ ಕೊಡ್ತಾರೆ. ಅನೇಕ ದಿನಗಳಿಂದಲೂ ಕೂಡ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಂಡು ನಮ್ಮ ಮೇಲೆ BJP ಹಗೆ ಸಾಧಿಸ್ತಾ ಇದೆ ಅಂತ DK ಬ್ರದರ್ಸ್ ಕೂಡ ಹೇಳ್ತಾ ಇರ್ತಾರೆ. ಆದರೆ ಈಗ ಭಾರತ್ ಜೋಡೋ ಯಾತ್ರೆ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ DK ಬ್ರದರ್ಸ್ ದೆಹಲಿಯಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದರಿಂದ DKಗೆ ಏನಾದರೂ ಹಿನ್ನಡೆ ಆಗುತ್ತಾ ಅಂತ. ಹೌದು ವಿಶ್ವನಾಥ್, ಇಲ್ಲಿ ನಾವು ಗಮನಿಸಬೇಕಾದ ಏನಂದ್ರೆ ಇದೇ ಸೆಪ್ಟೆಂಬರ್ ಅಂದ್ರೆ ಕಳೆದ ಸೆಪ್ಟೆಂಬರ್ ಅಲ್ಲಿ 19ನೇ ತಾರೀಕು ಅಂದ್ರೆ DK ಶಿವಕುಮಾರ್ ಅವರ ಮಗಳ ಒಂದು ವಿಚಾರಣೆ ಕೂಡ ನಡೆದಿತ್ತು. ತದನಂತರ ಸೆಪ್ಟೆಂಬರ್ 23ಕ್ಕೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಹೊರಡಿಸಿತ್ತು. ಆ ವೇಳೆ ಈ ಭಾರತ ಐಕ್ಯತಾ ಯಾತ್ರೆಯನ್ನ ಕಾಂಗ್ರೆಸ್ ಹಮ್ಮಿಕೊಂಡಿರೋದ್ರಿಂದ DK ಶಿವಕುಮಾರ್ ಅವರು ಏನ್ ಮಾಡ್ತಾರೆ, ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಇಡಿಯನ್ನ ಕೇಳ್ಕೊತಾರೆ. ಆದ್ರೆ ಇಡಿ ಅಧಿಕಾರಿಗಳು ಯಾವುದಕ್ಕೆ ಇದು ಮನವಿಗೆ ಒಪ್ಪದೆ ನೀವು ಯಾವುದೇ ಕಾರಣಕ್ಕೂ ಮತ್ತೆ ನೀವು 7ನೇ ತಾರೀಕು ಅಂದ್ರೆ ಅಕ್ಟೋಬರ್ 7ರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಹೊರಡಿಸ್ತಾರೆ. ಆದ್ರೆ ಇಲ್ಲಿ ಭಾರತ ಐಕ್ಯತಾ ಯಾತ್ರೆ ಇರೋದ್ರಿಂದ ನಾವು ಹಾಜರಾಗಕ್ಕೆ ಆಗಲ್ಲ, ನಮಗೆ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡ್ತಾರೆ. ಆದ್ರೆ ಇದಕ್ಕೆ ಇಡಿ ಅಧಿಕಾರಿಗಳು ಒಪ್ಪಲ್ಲ. ಅದೇ ರೀತಿ ಅಂದ್ರೆ ಹಿರಿಯ ನಾಯಕರ ಜೊತೆ ಮಾತನಾಡಿ DK ಶಿವಕುಮಾರ್ ಅವರು ಒಂದು ವಿಚಾರಣೆಗೆ ಹಾಜರಾಗ್ತಾರೆ. ಅಲ್ಲಿ ಹಾಜರಾಗುವ ವೇಳೆ ಮಾತನಾಡ್ತಾರೆ, BJP ಸರ್ಕಾರ ಈ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮನ್ನ ಕಿರುಕುಳ ನೀಡಿ ಬೆದರಿಸಲು ಒಂದು ಹುನ್ನಾರ ನಡೀತಾ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಮೇ ಅಂದ್ರೆ 2023 ಮುಂಬರುವ ಚುನಾವಣೆಯಲ್ಲಿ ಜನ ಇದಕ್ಕೆ ಉತ್ತರ ನೀಡಲಿದ್ದಾರೆ ಅಂತನೂ ಹೇಳ್ತಾರೆ. ವಿಶ್ವನಾಥ್, ಧನ್ಯವಾದ ಚೇತನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ವಿ ಈಗ ದೆಹಲಿಯ ವಿದ್ಯುತ್ ಲೈನ್ನಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ಸತತ 4 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಡಿಕೆ ಬ್ರದರ್ಸ್ ಅಂದರೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ವಿಚಾರಣೆ ಕೂಡ ನಡೆಸಿದ್ದಾರೆ. ಈಗ ಭೋಜನ ವಿರಾಮವನ್ನು ಕೂಡ ಕೊಟ್ಟಿದ್ದಾರೆ. ಯಂಗ್ ಇಂಡಿಯಾಗೆ ದೇಣಿಗೆ ನೀವು ಯಾವ ರೀತಿ ಕೊಟ್ರಿ? 25 ಲಕ್ಷ ರೂಪಾಯಿ ಎಲ್ಲಿಂದ ಬಂತು? ನಿಮ್ಮ ಹಳೆಯ ವ್ಯವಹಾರದ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ಕೊಡಿ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಇದಕ್ಕೆ ಡಿ ಕೆ ಬ್ರದರ್ಸ್ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ನಿನ್ನೆ ರಾತ್ರಿಗೆ ದೆಹಲಿಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ತೆರಳಿದ್ರು. ಈಗ ಭೋಜನ ವಿರಾಮದ ನಂತರ ಮತ್ತೆ ಅವರ ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಟ್ವಿಟರ್ನಲ್ಲಿ ಬಿಜೆಪಿ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ರಾಜಕೀಯ ಕದನಗಳನ್ನು ರಾಜಕೀಯ ರಣತಂತ್ರದಲ್ಲೇ ನಡೆಸಬೇಕು, ಇದನ್ನು ಬಿಟ್ಟು ಬಿಜೆಪಿ ತನ್ನ ರಾಜಕೀಯ ಎದುರಾಳಿಗಳಿಗೆ ಕಿರುಕುಳ ನೀಡಿ ಬೆದರಿಸೋದಕ್ಕೆ ಸರ್ಕಾರಿ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ. ಇದಕ್ಕೆ ಮೇ 2023ರಲ್ಲಿ ರಾಜ್ಯದ ಜನರೇ ಉತ್ತರ ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇಡಿ ಮೂಲಕ ನಿರುದ್ಯೋಗ ಮತ್ತು ಬೆಲೆ ಏರಿಕೆಯನ್ನು ನಿಗ್ರಹಿಸಲು ಸಾಧ್ಯವಿಲ್ಲ ಅನ್ನೋದು ಬಿಜೆಪಿಗೆ ಅರಿವಾಗಬೇಕಿದೆ ಅಂತ ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್.